ಇನ್ನು ಬೆಂಗಳೂರಿನಲ್ಲಿ ನೂರ ತೊಂಬತ್ತೆಂಟಿದ್ದಂತಹ ವಾರ್ಡ್ಗಳ ಸಂಖ್ಯೆ ಇನ್ನೂರ ನಲವತ್ ಮೂರಕ್ಕೆ ಏರಿಕೆಯಾಗಿದೆ ಹದಿನೈದು ದಿನಗಳ ಒಳಗೆ ಆಕ್ಷೇಪಣೆ ಸಲ್ಲಿಸೋಕೆ ಸಾರ್ವಜನಿಕರಿಗೆ ಅವಕಾಶ ಕೂಡ ಇದೆ ಇನ್ನು ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನು ಆಧರಿಸಿ ಈ ಬಾರಿ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಲಾಗಿದೆ ಇದರ ಮಧ್ಯ ಆರ್ಎಸ್ಎಸ್ ಬಿಜೆಪಿ ಪ್ರಭಾವವನ್ನು ಬಳಸಿ ಬಿಬಿಎಂಪಿಯನ್ನ ಕೇಸರಿಮಯ ಮಾಡ್ತಾ ಇದೆ ಅಂತ ಆರೋಪ ಕೇಳಬಂದಿದೆ ವಾರ್ಡ್ಗಳಿಗೆ ಇತಿಹಾಸ ಪುರುಷರ ಹೆಸರು ನಾಮಕರಣ ಮಾಡಿದ್ದಾರೆ ಚಾಣಕ್ಯ ಛತ್ರಪತಿ ಶಿವಾಜಿ ರಣಧೀರ ಕಂಠೀರವ ವೀರಸಿಂಧೂರ ಲಕ್ಷ್ಮಣ ಹಾಗೆ ವಿಜಯನಗರ ಕೃಷ್ಣದೇವರಾಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪಾರ್ಕ್ ಸೇರಿದಂತೆ ಇತರ ಹೆಸರುಗಳ ವಾರ್ಡ್ ಗಳಿಗೆ ನಾಮಕರಣ ಮಾಡಿದ್ದಾರೆ ಇದನ್ನು ಯಾವ ಆಧಾರದಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಆಯುಕ್ತರ ಸಮರ್ಪಕ ಉತ್ತರವನ್ನು ನೀಡುವಲ್ಲಿ ಅವರು ಕೂಡ ಫೇಲ್ ಆಗಿದ್ದಾರೆ ಇನ್ನು ಮಾಜಿ ಮೇಯರ್ ಗಂಗಾಂಬಿಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಾರ್ಡ್ ಮರು ವೇಳೆ ಜಯನಗರ ಹೆಸರು ಬದಲಾವಣೆ ಮಾಡಿ ಅಶೋಕ ಪಿಲ್ಲರ್ ಇಡಲಾಗಿದೆ ಜಯನಗರ ವಾರ್ಡ್ ಅಂತಲೇ ಮುಂದುವರಿಲಿ ಅಂತ ಆಗ್ರಹಿಸಿದ್ದಾರೆ ಸ್ವತಂತ್ರ ಬಂದ ನಂತರದಲ್ಲಿ ಅದು ಬೆಂಗಳೂರಲ್ಲಿ ಮೊದಲನೇ ಬಡಾವಣೆ ಅಂತ ನಾಮಕರಣ ಮಾಡಿದ್ದೆ ಜಯನಗರ ಅಂತ ಸಾವಿರದ ಒಂಬೈನೂರ ಇಸುವಿಯಲ್ಲಿ ಇದನ್ನ ಪ್ಲಾನ್ ಮಾಡಿ ಅಂದ್ರೆ ಇದು ಜಯನಗರ ಅಂತ ಒಂದು ಏರಿಯಾ ಅಂತ ಒಂದು ಪ್ಲಾನ್ ಮಾಡಿದ್ರು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಬಡಾವಣೆ ಜಯನಗರ ಬಡಾವಣೆ ಆಗಿತ್ತು ಆದ್ರಿಂದ ಆಯ್ತ್ರಿ ಯಾರೀ ಇಷ್ಟ್ರಿ ಹೇಳ್ತಿದ್ದೀರಿ ಮೇಡಮ್ ನೀವು ನಮ್ಮ ಪಕ್ಷ ಇದೆಯಾ ನಿಮ್ ಪಕ್ಷನೇ ಇದೆಯಲ್ಲ ಒಳ್ಳೆ ಕಥೆ ಆಯ್ತಲ್ಲ ಯಾರಿಗೂ ಹಿಸ್ಟ್ರಿ ಪುಸ್ತಕ ಓದ್ತಾ ಇದ್ದೀರಿ ಕುತ್ಕೊಂಡು ಮಾಡಿಸ್ಕೋಬೇಕಾಗಿತ್ತು ನಿಮ್ಮ ಗೌರ್ಮೆಂಟಲ್ಲಿ ಬಟ್ ಹೆಸರೀಸ ನನಗಿಂತ ಭಾಳ ದೊಡ್ಡ ಸಮಸ್ಯೆ ಕಾಣಿಸ್ತಿಲ್ಲ ಅವರು ಹೆಸರನ್ನು ಇಡಬಾರದಂಥ ವ್ಯಕ್ತಿಗಳ ಓಕೆ ಯಾವ ಆಧಾರದ ಮೇಲೆ ಇಟ್ಟಿದ್ದೀರಿ ಭಾಳ ಜನ ಹೆಸರುಗಳನ್ನು ಭಾಳ ಕಡೆ ಏರ್ಪೋರ್ಟ್ಗಳು ರಸ್ತೆಗಳು ವಿಮಾನ ನಿಲ್ದಾಣಕ್ಕೆ ಇಡ್ತಿರಲ್ಲ ಯಾವ ಆಧಾರದಲ್ಲಿ ಇಡ್ತೀರಿ ಹಾ ಯಾವ ಆಧಾರದಲ್ಲಿ ಇಟ್ರಪ್ಪ ಕಾಂಗ್ರೆಸ್ನವರು ಅಥವಾ ಬಿಜೆಪಿನವರು ಯಾವ ಆಧಾರದಲ್ಲಿ ಇಟ್ಟರು ಯದ ದೀನ್ ದಯ ಉಪಾಧ್ಯಾಯ ಅಂತ ಇಡ್ತೀರಿ ಸಂಜಯ್ ಗಾಂಧಿ ಅಂತ ಇಡ್ತೀರಿ ಯಾವ ಆಧಾರದಲ್ಲಿ ಇಟ್ರಪ್ಪ ಸಂಬಂಧ ಏನ್ ಸಂಬಂಧ ಅವ್ರಿಗೆ ಇಲ್ಲಿ ಈ ರಾಜ್ಯದ ನೆಲ ಜಲ ಅಥವಾ ಭೂಮಿ ಮೇಲೆ ಇದ್ದಂಥವ್ರಗಳ ಹೆಸರನ್ನು ಇಟ್ಟಾಗ ಅದರಿಂದ ಆಗಿ ಸಮಸ್ಯೆ ಏನು ಅನ್ಲೆಸ್ ಆ ಜಾಗದಲ್ಲಿ ಹುಟ್ಟಿದ ಒಬ್ಬ ಮಹಾನ್ ವ್ಯಕ್ತಿ ಇದ್ದಪ್ಪ ಅನ್ನೋದಾದರೆ ಕತೆ ಬೇರೆಪ್ಪ ನಾನು ಹೌದೌದು ಒಂದ್ಸರಿ ಚೆಕ್ ಮಾಡೋಣ ಅನ್ಬೋದಪ್ಪ ಏನಿದೆ ಕಷ್ಟ ಇದೆ ನಿಮಗೆ ಇದು ಕೃಷ್ಣದೇವರಾಯರೋ ಇರೋ ಕೃಷ್ಣರಾಜ ಒಡ ಇರೋ ಅಥವಾ ವೀರ ಸಿಂಧೂರು ಲಕ್ಷ್ಮಣನೋ ಈ ಥರದ ಹೆಸರು ಬಂದರೆ ಏನು ಏನು ಪ್ರಾಬ್ಲಮ್ ಏನದಲ್ಲಿ ಸರ್ ರಾಂಗಿದ ಯಾಕೆ ಈ ನಮ್ಮೂರಿದೆಯಲ್ಲ ಸರ್ ಇಲ್ಲೇ ಈ ಮಹಾಪುರುಷ ಶಾ ಹುಟ್ಟಿದ್ದಲ್ವಾ ಅಂತ ಅವ್ರ ಹೆಸರು ಇಟ್ಟಿದ್ರು ಒಳ್ಳೆಯದಲ್ವಾ ಸರ್ ಕರೆಕ್ಟಾ ಈಗ ಏನಾಗಿದೆ ಏನು ಏನಾಗೋದೇನಿದ್ರಲ್ಲಂತೆ ಹೆಸರನ್ನ ಒಂದು ವಾರ್ಡ್ಗೆ ಸಿಂಗಾಪುರ ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ವಾರ್ಡ್ಗೆ ಇಟ್ಕೊಳ್ಳೋಣ ಸಿಂಗಾಪುರ ಅಂತ ಇಟ್ಕೊಳ್ಳೋಣ ಸಿಂಗಾಪುರ್ ಅಂತಾನೆ ಇಟ್ಕೊಳ್ಳೋಣ ಏನ್ ನಿಮ್ಮ ಸಿಂಗಾಪುರ ಆಗತ್ತಾ ಅಭಿವೃದ್ಧಿ ಯಾರು ತಲೆ ಕೆಡಿಸ್ಕೊಳ್ಳೋಲ್ಲ ದೊಡ್ಡ ಸಮಸ್ಯೆ ಏನಿದ್ದಂಗಿಲ್ಲ